ಒಂದು ಸಮಾಜ ಪ್ರಜಾತಾಂತ್ರಿಕವಾಗಿ ನಡೆಯಬೇಕು ಅಂದ್ರೆ ಕಾನೂನು ಈ ದೇಶದ ಆಡಳಿತಾಂಗ ಈ ದೇಶದ ಈ ಸಮಾಜದ ಈ ಆಡಳಿತದ ಕಾಲು ಯಾವತ್ತಿಗೂ ಕೂಡ ಜನರ ಪರವಾಗಿ ನಮ್ಮ ಜೊತೆ ನಡೆಕೊಂಡು ಬಂದ ಕಣ್ಣು ಅಂತಂದ್ರೆ ಈ ನಾಡಿನ ಕಣ್ಣಾಗಿರಬೇಕಾದ ಮಾಧ್ಯಮ ಅಂತ ಯಾವತ್ತೂ ಕೂಡ ಅವರು ನಡೆತಿರೋದೇನೋ ಅಂತ ಸ್ಪಷ್ಟವಾಗಿ ವರದಿ ಮಾಡಲಿ ಪ್ರಾಣ ಅಂತಂದ್ರೆ ಸಹೋದರತ್ವ ಬಾಂಧವ್ಯ ನಾನು ಸೇವಕ ಅನ್ನೋ ಭಾವನೆ ರೂಲ್ ಆಫ್ ಲಾ ಅದು ಒಂದು ನಾಗರಿಕತೆಯ ಒಂದು ಪ್ರಜಾತಂತ್ರದ ಪ್ರಾಣ ಅದೇ ಸತ್ವವೇ ಒಬ್ಬ ಮನುಷ್ಯನಿಗೆ ಪ್ರಾಣ ಕಳ್ಕೊಂಡ್ರೆ ಸತ್ತ ಅಂತ ಹೇಳಬಹುದು ಒಂದು ಸಮಾಜ ಈ ತರ ಕಣ್ಣನ್ನ ಕಾಲನ್ನ ಪ್ರಾಣವನ್ನ ಕಳ್ಕೊಂಡ್ರೆ ಆ ಸಮಾಜ ಬದುಕುಳಿಯೋದು ಬಹಳ ಕಷ್ಟ ಬಾಲಗೋಪಾಲ ಬಗ್ಗೆ ಪಕ್ಷ ಇಲ್ಲಿ ಮುಂಚೆ ನಾ ಬರಕ್ ಮುಂಚೆ ಮಾತಾಡಿದ್ರು ಬಾಲಗೋಪಾಲ ಒಂದು ಮಾತು ಹೇಳ್ತಿದ್ರು ಟಾಡಾ ಅಂತ ಅನ್ಬಿಟ್ಟು ಒಂದು ಆಕ್ಟ್ ಪಾಸ್ ಆಯ್ತು ಅವರ ಬಹಳಷ್ಟು ಜನ ಮಿಸ್ಯೂಸ್ ಆಫ್ ಟಾಡಾ ಮಿಸ್ಯೂಸ್ ಆಫ್ ಟಾಡಾ ಅಂತ ಪದ ಬಳಸ್ತಾ ಇದ್ರು ಅವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ರು ಮಿಸ್ಯೂಸ್ ಆಫ್ ಟಾಡಾ ಅನ್ನೋ ಪದ ತಪ್ಪು ಯೂಸ್ ಆಫ್ ಟಾಡಾನೇ ಆಂಟಿ ಕಾನ್ಸ್ಟಿಟ್ಯೂಷನ್ ಅಲ್ಲ ಟಾಡಾನೇ ಆಂಟಿ ಕಾನ್ಸ್ಟಿಟ್ಯೂಷನ್ ಅಲ್ವಾ ಅದನ್ನ ಮತ್ತೆ ಮಿಸ್ಯೂಸ್ ಮಾಡೋ ಸಾಧ್ಯತೆಗಳೇ ಇಲ್ಲ ಇವತ್ತು ನಾವಿರೋ ಸಂದರ್ಭ ಏನಪ್ಪ ಅಂದ್ರೆ ರೂಲ್ ಆಫ್ ಲಾ ಆದ್ರೂ ಮಾಡಿ ಅಂತ ಕೇಳ್ತಿದ್ದೀವಿ ಬಟ್ ಲಾಗಳೇ ಆಂಟಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆಗ್ತಾ ಇದೆ ಪ್ರತಿಯೊಂದು ಲಾಗಳು ಕೂಡ ಈಗ ಉದಾಹರಣೆ ಕೋಗ ಬಂದು ಅಂತ ಇಟ್ಕೊಳ್ಳಿ ಕೋಗ ಬಂದಾಗ ರೂಲ್ ಆಫ್ ಲಾ ಜಾರಿಗೆ ತಂದಿ ಅಂದ್ರೆ ನಾವು ನಂಬಿರುದನ್ನೇ ಆರ್ಗ್ಯುಮೆಂಟ್ ಮಾಡ್ತೇವೆ ಇಡೀ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಇಡೀ ಆಡಳಿತಾಂಗ ನ್ಯಾಯಾಂಗ ಎಲ್ಲವೂ ಕೂಡ ಕಮ್ಯುನಲೈಸ್ ಆಗಿ ಕೇಂದ್ರೀಕರಣ ಕಂಡು ಕೂತಿದೆ ಇತ್ತೀಚಿನ ಒಂದು ಉದಾಹರಣೆ ಪ್ರತಿ ಶಾಲೆಗಳಲ್ಲಿ ಕರ್ನಾಟಕ ಸರ್ಕಾರ 300 ಪುಸ್ತಕಗಳನ್ನ ಕಡ್ಡಾಯವಾಗಿ ಕೊಂಡ್ಕೋಬೇಕು ರಾಷ್ಟ್ರೋತ್ಥಾನ ಪರಿಷತ್ತಿಂದ ಅಂತ ಒಂದು ಆದೇಶ ಹೊರಡಿಸಿದೆ ಈ ರಾಷ್ಟ್ರೋತ್ಥಾನ ಪರಿಷತ್ ಯಾವುದು ಅಂತ ತಮಗೆ ಗೊತ್ತಿರಬಹುದು ಇದು ಆರ್ಎಸ್ಎಸ್ ನ ಅಂಗಸಂಸ್ಥೆ 300 ಪುಸ್ತಕ ಎಂದೆಂದವಪ್ಪ ಅಂತಂದ್ರೆ ನಾವು ಆ ಪುಸ್ತಕಗಳ ಪಟ್ಟಿಯನ್ನೆಲ್ಲ ಒಂದಷ್ಟು ನೋಡಿದ್ವಿ ಆ 300 ಪುಸ್ತಕಗಳಲ್ಲಿ 5 ಜನ ಮುಸ್ಲಿಮರು ಹೆಸರಿದೆ ಒಂದು ಸಂತ ಕಬೀರ ದಾಸ ಕಬೀರ್ನನ್ನ ದಾಸ ಪಂಥಕ್ಕೆ ಸೇರಿಸ್ಕೊಂಡ್ಬಿಟ್ರು ಸಂತನನ್ನು ಮಾಡಿದ್ರು ಅಬ್ದುಲ್ ಕರೀಂ ಖಾನ್ ಮತ್ತೆ ಇನ್ಯಾರ ಅಂದ್ರೆ ಸಂಗೀತಗಾರರು ಅಷ್ಟೇ ಟಿಪ್ಪು ಸುಲ್ತಾನ್ ಇಲ್ಲ ಇದು ಈ ಪಟ್ಟಿನಲ್ಲಿ ಟಿಪ್ಪು ಸುಲ್ತಾನ್ ಇಲ್ಲ ಯಾರಿದ್ದಾರೆ ಹೆಡ್ಗೆವಾರ್ ಇದ್ದಾರೆ ಗೋಳ್ವಾಲ್ಕರ್ ದೀನ್ ದಯಾಳ್ ಉಪಾಧ್ಯಾಯ ಮೇಲ್ನೋಟಕ್ಕೆ ಅಂತೇಳಿ ಕನಕದಾಸನ್ನು ಇಟ್ಕೊಂಡಿದ್ದಾರೆ ಭಕ್ತ ಶ್ರೇಷ್ಠ ಕನಕದಾಸ ಕನಕದಾಸ ಕುರುಬರ ನಾಯಕ ಅಲ್ಲ ಕನಕದಾಸ ಆ ಕಾಲದಲ್ಲಿ ಅಲ್ಲಿ ದುಡಿಯೋ ಜನರನ್ನ ಶೂದ್ರ ಜನಾಂಗವನ್ನ ಶೋಷಣೆ ಮಾಡ್ತಿದ್ದಂತ ಬ್ರಾಹ್ಮಣ್ಯದ ವಿರುದ್ಧ ಕುಲ ಕುಲ ಕುಲವೆಂದು ಹೊಡೆದಾಡಿದ್ರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಕೇಳಿದಂತ ಪ್ರಶ್ನೆ ಕೇಳಿದಂತ ಮನುಷ್ಯನ್ನ ಅವನ್ನ ಕೃಷ್ಣ ಭಕ್ತ ಶ್ರೇಷ್ಠ ಕನಕದಾಸ ಮಾಡಕ್ಕೆ ರಾಮನವರ ಲೋಹಿಯ ಇದೆ ಅಂಬೇಡ್ಕರ್ ಇದೆ ಅಂಬೇಡ್ಕರ್ ಬೃಹತ್ ಹಿಂದೂ ಸಮಾಜ ಸುಧಾರಕ ಅಂತ ಅಂದ್ಬಿಟ್ಟು ಅವ್ರನ್ನ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ನಾಳೆ ಪ್ರೈಮರಿ ಸ್ಕೂಲ್ಗಳಲ್ಲಿ ಮಾಧ್ಯಮ ಶಾಲೆಗಳಲ್ಲಿ ನಿಮಗೆ ಲೈಬ್ರರಿಗಳೇ ಇರೋದಿಲ್ಲ ಈಗ ಲೈಬ್ರರಿ ಒಂದು ಮಾಡ್ತಾರೆ 300 ಪುಸ್ತಕ ಅಲ್ಲಿ ಇಡ್ತಾರೆ ಇಂಥ ಪುಸ್ತಕಗಳು ಹುಡುಗ ಕೈ ಹಾಕಿದ್ರೆ ಸಿಗದೆ ಇಂಥ ವಿಷಯ 10-15 ವರ್ಷ ಆದ್ಮೇಲೆ ನಾವು ಯಾವ ರೂಲ್ ಆಫ್ ಲಾ ಕೇಳ್ತೀವಿ ರೂಲ್ ಆಫ್ ಲಾ ಬೇಕಾ ಅಂತ ಕೇಳ್ತಿರುವಂತ ಸಂದರ್ಭ ಬರುತ್ತೆ ಈಗಾಗಲೇ ನಮ್ಮ ಹಲವಾರು ಸ್ನೇಹಿತರು ಇರ್ತಾರೆ ನನ್ನ ಪೀಳಿಗೆಯ ಹಲವಾರು ಜನರಿಗೆ ನಮ್ಗೆ ಹಿಂದೂ ಸ್ನೇಹಿತರಿದ್ರು ಮುಸ್ಲಿಂ ಸ್ನೇಹಿತರಿದ್ರು ಹಲವಾರು ಧರ್ಮಗಳು ಆ ರೀತಿ ಅಷ್ಟು ಸುಲಭವಾಗಿ ನಮ್ಮನ್ನ ಮುಸ್ಲಿಮರ ಬಗ್ಗೆ ಪೂರ್ವಗ್ರಹ ಪೀಡಿತರನ್ನಾಗಿ ಮಾಡಕ್ ಸಾಧ್ಯ ಇರಲಿಲ್ಲ ಇವತ್ತಿನ ಪೀಳಿಗೆಗೆ ಮುಸ್ಲಿಮರಿಗೆ ಹಿಂದೂಗಳು ಯಾರು ಅಂತ ಗೊತ್ತಿರೋದಿಲ್ಲ ಹಿಂದೂಗಳ ಸಂಸ್ಕೃತಿ ಏನು ಹಿಂದೂ ಅಂದ್ರೆ ದಲಿತರು ಇರ್ಬೋದು ಶೂದ್ರರು ಇರ್ಬೋದು ಹಿಂದೂ ಇರುವಂತ ಅದರಲ್ಲೂ ಮೇಲ್ಜಾತಿಯಲ್ಲಿ ಓದುವಂತ ಬಹಳಷ್ಟು ಮಕ್ಕಳಿಗೆ ಮುಸ್ಲಿಮರ ಬಗ್ಗೆ ಚಿಕ್ಕಂದಿನಿಂದಲೇ ಕ್ರಿಶ್ಚಿಯನ್ ಬಗ್ಗೆ ಚಿಕ್ಕಂದಿನಿಂದಲೇ ವಿಷಯ ತುಂಬಾ ಇರ್ತದೆ ಸ್ನೇಹಿತರೆ ಹೀಗಾಗಿ ರೂಲ್ ಆಫ್ ಲಾ ಮಾತ್ರ ಅಲ್ಲ ಈ ದೇಶವನ್ನೇ ಈ ದೇಶದ ಸಮಾಜ ಕಾರ್ಯಾಂಗ ನ್ಯಾಯಾಂಗ ಮಾಧ್ಯಮ ಯಾಕಂದ್ರೆ ಒಂದು ಪ್ರಜಾತಂತ್ರ ಉಳಿಬೇಕಾಗಿರೋದು ಒಂದು ಇಂಡಿಪೆಂಡೆಂಟ್ ಜುಡಿಷಿಯರಿ ಮತ್ತೆ ಫ್ರೀ ಪ್ರೆಸ್ ಇವೆರಡು ತುಂಬಾ ಮುಖ್ಯ ಅವು ಯಾವುದೂ ಉಳ್ಕೊಂಡಿಲ್ಲ ಇವೆಲ್ಲವನ್ನೂ ಕೂಡ ಮತ್ತೆ ಪುನರ್ ಸೃಷ್ಟಿ ಮಾಡುವಂತ ಒಂದು ಚಾರಿತ್ರಿಕ ಸಂದರ್ಭ ನಾವಿದೆ ಎಲ್ಲವೂ ಕೇಂದ್ರೀಕರಣಗೊಂಡಿದೆ ಎಲ್ಲವೂ ಜನರ ವಿರೋಧಿಯಾಗಿದೆ ಇದು ರೂಲ್ ಆಫ್ ಲಾ ಅಂತಂದ್ರೆ ನಮಗ್ ನಾವೇ ಮತ್ತೆ ಕೈಕಾಲು ಕಟ್ಕೊಂಡು ಹೋಗುವಂತ ಸಂದರ್ಭ ಬಂದ್ಬಿಡ್ಬೋದು ಅದಾಗದೆ ಇರೋ ರೀತಿ ಎಲ್ಲರ ನೋವಿನಲ್ಲಿ ನಮ್ಮ ನೋವನ್ನ ಕಾಣುವಂತ ಒಂದು ಆಧ್ಯಾತ್ಮ ನಮ್ಮಲ್ಲಿ ಇರಬೇಕು ಇಬ್ರಾಹಿಂ ಸಯೀದ್ ಅವರ ಹೆಸರು ತಾವೆಲ್ಲರೂ ಕೇಳಿದ್ರು ಪ್ರಜಾವಾಣಿನಲ್ಲಿ ಒಂದೇನೋ ಕಾಲಂ ಬರೀತಿದ್ರು ನಾನೊಬ್ಬ ನಾಸ್ತಿಕ ಆದ್ರೆ ಅವ್ರ ಪುಸ್ತಕವನ್ನ ನಾನು ಬಹಳ ಆಸಕ್ತಿಯಿಂದ ಓದಿದೆ ಅದರಲ್ಲಿ ಒಂದ್ ಕಡೆ ಅವ್ರು ಬರೆದಿದ್ದು ಬಹಳ ನನಗೆ ಬಹಳ ತಟ್ಟಿತು ಹೃದಯಕ್ಕೆ ಬಹುಶಃ ಯಾವುದೇ ಹೋರಾಟಗಾರ ಹೋರಾಟವನ್ನ ಮಾಡಬೇಕು ಅಂದ್ರೆ ಇದು ತುಂಬಾ ಕಡ್ಡಾಯ ಅನ್ಸುತ್ತೆ ಅವ್ರು ಹೇಳ್ತಾರೆ ನನಗೆ ಹಸಿವಾಗುವಂಥದ್ದು ಒಂದು ಭೌತಿಕ ಜ್ಞಾನ ಹೊಟ್ಟೆಗೆ ತಿಂದಿರಲ್ಲ ಹಸಿವಾಗುತ್ತೆ ನನಗೆ ಹಸಿವಾಗುತ್ತೆ ಅನ್ನೋದು ಒಂದು ಭೌತಿಕ ಜ್ಞಾನ
ನನ್ನಂತೆ ಎದುರುಗಡೆ ಕೂತಿರೋ ಮನುಷ್ಯರಿಗೆ ಹಶುವಾಗುತ್ತೆ ಅನ್ನುವಂಥದ್ದು ಭೌತಿಕ ಜ್ಞಾನ. ನಾನು ಮನುಷ್ಯ, ಅವನು ಮನುಷ್ಯ, ನನಗ ಹಸುವಾಗುತ್ತೆ ಅದರಿಂದ ಅವನಿಗೂ ಹಸುವಾಯ್ತು ಅನ್ನೋದು ಒಂದು ಭೌತಿಕ ಜ್ಞಾನ. ಆದರೆ ಅವರ ಹಸಿವನ್ನೇ ನನ್ನ ಹಸಿವು ಅಂತ ಭಾವಿಸೋದಿದೆಯಲ್ಲ, ಅದು ಆಧ್ಯಾತ್ಮ ಅಂತೆ. ಬಹುಶಃ ಎಲ್ಲ ಧರ್ಮ ಇರ್ಬೋದು, ಎಲ್ಲ ಹೋರಾಟಗಳಿರ್ಬೋದು, ಎಲ್ಲರಲ್ಲೂ ನಮ್ಮನ್ನು ಕಾಣುವಂತ ಎಲ್ಲವೂ ಕೂಡ ಒಟ್ಟಾಗಿ ಈ ನಾಡನ್ನ ನಿಜಕ್ಕೂ ಜನರ ನಾಡನ್ನಾಗಿ ಕಟ್ಟುವಂತ ಸೌಹಾರ್ದ ನಾಡನ್ನ ಕಟ್ಟುವಂತ ಒಂದು ದೊಡ್ಡ ಅಗತ್ಯ ಇದೆ. ರೂಲ್ ಆಫ್ ಲಾಗೆ ಮಾತ್ರ ಸೀಮಿತವಾಗದಿರಾ, ಇದು ನಾನಿನಲ್ಲಿ ಕಟ್ಟೋದ್ರಲ್ಲಿ ನಾವೆಲ್ಲರೂ ನೊಂದ ನಾವೆಲ್ಲರೂ ಎಲ್ಲೋ ದಲಿತರ ಮೇಲೆ ಕಂಬಾಲ ಪಲ್ಲಿ ಮೇಲೆ ಹಲ್ಲೆ ಆಗುತ್ತೆ ಅಂತಂದ್ರೆ ಅದನ್ನ ಪ್ರತಿಭಟಿಸುವಂತ ಸಾಮರ್ಥ್ಯ ನಮ್ಗಿರಬೇಕು. ಆ ನೋವಲ್ಲಿ ನಮ್ಮ ನೋವನ್ನ ಕಾಣಬೇಕು. ಯಾರೋ ಒಟ್ಟಿಗೆ ಕೂತಿದ್ದಂತ ಗಂಡು ಹೆಣ್ಣು ಮಾತಾಡ್ತಾ ಇದ್ರೆ ಧರ್ಮದ ಆಧಾರದ ಮೇಲೆ ಅದರಲ್ಲಿ ಹಲ್ಲೆ ಮಾಡ್ತಾರೆ ಅಂತಂದ್ರೆ ಅದನ್ನ ಕಣಿಸಿ ಮತ್ತಾವತ್ತೂ ಆ ರೀತಿ ವ್ಯಕ್ತಿ ಸ್ವಾತಂತ್ರ್ಯ ಮೇಲೆ ಧಕ್ಕೆ ತರಬಾರದು ಅನ್ನೋ ತರದ ಒಂದು ಹಂಬಲ ನಮ್ಮನ್ನ ಕಾಡಬೇಕು. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಮತ್ತೆ ಒಟ್ಟುಗೂಡೋಣ. ಕರ್ನಾಟಕ ಕೋಮು ಸೌಹಾರ್ದ ವೇದಿಕೆ PFI ಜೊತೆ ಹಲವಾರು ರೀತಿಯ ಹೋರಾಟಗಳನ್ನ ಮಾಡಿದೆ. ಮುಂದೆಯೂ ನಮ್ಮ ಈ ಒಡನಾಟ, ನಮ್ಮ ಹೋರಾಟ ಒಟ್ಟಿಗೆ ಸಾಗಬೇಕಾಗಿದೆ. ಸಮಾಜವನ್ನು ಒಟ್ಟು ಈ ಫ್ಯಾಸಿಸ್ಟರ್ ವಿರುದ್ಧ ಕೋಮುವದ ಅಲ್ಲ ಸ್ನೇಹಿತರೆ, ಬರೀ ಕೋಮುವದ ಅಂತ ಕರೆಯೋದಾಡ, ಇದು ಫ್ಯಾಸಿಸ್ಟ್ ಎಲ್ಲಾ ಜನಾಂಗವನ್ನ ದುಡಿಯುವ ಎಲ್ಲಾ ಜನರನ್ನ ಇದು ಶೋಷಣೆ ಮಾಡಕ್ ಬಂದು ಬೆಳೀತಿರುವಂತ ಒಂದು ಶಕ್ತಿ. ಅದ್ರ ವಿರುದ್ಧ ಹೋರಾಟ ಮಾಡ